ಹಲೋ ಎವ್ರಿವನ್, ವೆಲ್ಕಮ್ ಟು ಡೈಲಿ ಎಸ್ ಕನ್ನಡ. ಇವತ್ತಿನ ಡಿಸ್ಕಷನ್ನ ಸ್ಟಾರ್ಟ್ ಮಾಡೋಣ, ಬನ್ನಿ ನೋಡಿ. ಫಸ್ಟ್ ಕ್ವಶನ್ ಬಂದುಬಿಟ್ಟು ಈಸ್ಟರ್ನ್ ಗಾಟ್ಸ್ ಮತ್ತು ವೆಸ್ಟರ್ನ್ ಗಾಟ್ಸ್ ಬಗ್ಗೆ ಇದೆ. ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳು ಅಂತ ನಾವು ಕನ್ನಡದಲ್ಲಿ ಕರಿತೀವಿ. ಈಸ್ಟರ್ನ್ ಘಾಟ್ ಮತ್ತು ವೆಸ್ಟರ್ನ್ ಘಾಟ್ಸ್ ಬಂದುಬಿಟ್ಟು ಎಲ್ಲಿ ಮೀಟ್ ಆಗ್ತವೆ ಅಂತ ಹೇಳ್ಬಿಟ್ಟು ಇದು ಕ್ವಶನ್ನು ನೋಡಿ. ಇದಕ್ಕೆ ಆನ್ಸರ್ನ ಯೋಚನೆ ಮಾಡ್ತಾರೆ. ಆಪ್ಷನ್ಸ್ ಬಂದುಬಿಟ್ಟು ಕಾರ್ಡಮಮ್ ಹಿಲ್ಸು, ಅಣ್ಣಾಮನೆ ಹಿಲ್ಸು, ಬಿಳಿಗಿರಿ ರಂಗ ಟೆಂಪಲ್ ಹಿಲ್ಸು, ಪಳನಿ ಹಿಲ್ಸು. ಇದಕ್ಕೆ ಆನ್ಸರ್ನ ನಾನು ವಿಡಿಯೋದ ಕೊನೆ ಭಾಗದಲ್ಲಿ ಹೇಳ್ತೀನಿ, ಯೋಚನೆ ಮಾಡ್ತಾರೆ. ನೋಡಿ, ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ಈ ಕೆಳಗಿನ ಯಾವ ಒಂದು ಟ್ರಿಬ್ಯೂಟರಿ ಅಂದರೆ ಉಪನದಿ ನಮ್ಮ ಕರ್ನಾಟಕದಲ್ಲಿ ಹುಟ್ಟುತ್ತೆ ಅಂತೇಳಿ ಕ್ವಶನ್ ಇದೆ. ಪಂಚಗಂಗಾ, ದೂಧ್ಗಂಗಾ, ತುಂಗಭದ್ರಾ, ಕೊಯ್ನಾ. ನೋಡಿ, ಪಂಚಗಂಗಾ, ದೂಧ್ಗಂಗಾ ಇದೇನು ಗೋದಾವರಿದ ಟ್ರಿಬ್ಯೂಟರಿಗಳು, ಗೋದಾವರಿ ನದಿನ ಟ್ರಿಬ್ಯೂಟರಿಗಳಿವು. ಇವು ಬಂದುಬಿಟ್ಟು ಮಹಾರಾಷ್ಟ್ರದ ತ್ರಯಂಬಕೇಶ್ವರನ ಜಿಲ್ಲೆಯಲ್ಲಿ ಇವು ಹುಟ್ಟುತ್ತವೆ. ಸಾರಿ, ಗೋದಾವರಿ ನದಿ ಹುಟ್ಟುತ್ತೆ. ಮತ್ತು ತುಂಗಭದ್ರಾ ನದಿ ಏನಿದೆ, ಇದು ನಮ್ಮ ರಾಜ್ಯದಲ್ಲಿರುವಂಥದ್ದು ನದಿ ಇದು. ತುಂಗಭದ್ರಾ ಬಂದುಬಿಟ್ಟು ಇದಕ್ಕೆ ಸರಿಯಾದ ಆನ್ಸರು. ಕೊಯ್ನಾ ಬಂದುಬಿಟ್ಟು ಕೃಷ್ಣಾದ ಉಪನದಿ ಇದು. ಇದು ಕೂಡ ಮಹಾರಾಷ್ಟ್ರದಲ್ಲಿ ಹುಟ್ಟುತ್ತೆ. ಇದ್ರ ಬಗ್ಗೆ ನೆಕ್ಸ್ಟ್ ಇನ್ನೊಂದಿನ ನಾವು ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ನೋಡಿ, ಸಿಲ್ಕ್ ಟೌನ್ ಆಫ್ ಕರ್ನಾಟಕ ಅಂತಂದು ಯಾವ್ದು ಕರೀತಾರಪ್ಪ? ಚಾಮರಾಜನಗರ, ರಾಮನಗರ, ಚನ್ನಪಟ್ಟಣ, ಪಿರಿಯಾಪಟ್ಟಣ. ನೋಡಿ, ಆನ್ಸರ್ ಬಂದುಬಿಟ್ಟು ರಾಮನಗರ. ರಾಮನಗರನ ಸಿಲ್ಕ್ ಟೌನ್ ಆಫ್ ಕರ್ನಾಟಕ ಅಂತ ಹೇಳ್ಬಿಟ್ಟು ಕರೀತಾರೆ. ನೆಕ್ಸ್ಟ್ ಒಂದು ಫ್ಯಾಕ್ಟ್ ತಿಳ್ಕೊಳ್ಳೋಣ. ಫ್ಯಾಕ್ಟ್ ನೋಡಿ, ನೆಡುಂಬಸ್ರಿ ಏರ್ಪೋರ್ಟ್ ಅಂತೇಳ್ಬಿಟ್ಟು ಯಾವುದಕ್ಕೆ ಕರೀತಾರೆ? ನೋಡಿ, ಇತ್ತೀಚೆಗೆ ನೀವು ಕೇರಳದಲ್ಲಿ ಫ್ಲಡ್ ಆಯಿತು, ಆ ಫ್ಲಡ್ಗೆಯಿಂದ ಏರ್ಪೋರ್ಟು ಕ್ಲೋಸ್ ಆಯಿತು, ಕೊಚ್ಚಿನ್ ಇಂಟರ್ನ್ಯಾಷನಲ್ ಏರ್ಪೋರ್ಟು. ಅದಕ್ಕೆ ನೆಡುಂಬಸ್ರಿ ಏರ್ಪೋರ್ಟ್ ಅಂತ ಕರೀತಾರೆ. ಕೊಚ್ಚಿನ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಈಗ ಇತ್ತೀಚೆಗೆ ನ್ಯೂಸಲ್ಲಿದೆ, ವಾಪಸ್ ಅದು ರೀಓಪನ್ ಆಗ್ತಾ ಬಂದಿದೆ. ಮತ್ತು ಸಹಜ ಸ್ಥಿತಿಗೆ ಅದು ಮರಳ್ತಾ ಇದೆ. ಅದಕ್ಕೋಸ್ಕರ ಇದನ್ನು ನೆಡುಂಬಸ್ರಿ ಏರ್ಪೋರ್ಟ್ ಅನ್ನೋದು ಕೂಡ ಅದರದ ಮತ್ತೊಂದು ಹೆಸರು. ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ. ನೋಡಿ, ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್. ನೀವು ಕೇಳಿರ್ತೀರಾ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ನ. ಇದು ಯಾವ ವರ್ಷ ಜಾರಿಗೆ ತರಲಾಯಿತು ಅಂತ ಹೇಳ್ಬಿಟ್ಟು, ಆಪ್ಷನ್ ಎ 2005, 2004, 2006, 2007. ನೋಡಿ, ಆನ್ಸರ್ ಬಂದುಬಿಟ್ಟು 2005. 2005ರಲ್ಲಿ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ನ ಜಾರಿಗೆ ತರಲಾಯಿತು. ನೆಕ್ಸ್ಟ್ ಆರ್ಟಿಕಲ್ ನೋಡೋಣ. ನೆಕ್ಸ್ಟ್ ಆರ್ಟಿಕಲ್ ಬಂದುಬಿಟ್ಟು ಬಾದಾಮಿಯ ಇನ್ನೊಂದು ಹೆಸರೇನು ಅಂತೇಳಿ. ಬಾದಾಮಿಗೆ ವಾತಾಪಿ, ಐಹೊಳೆ, ಬೇಲೂರು, ಹಳೆಬೀಡು. ನೋಡಿ, ವಾತಾಪಿ ಅನ್ನೋದು ಬಾದಾಮಿಗೆ ಇದ್ದಂಥ ಮತ್ತೊಂದು ಹೆಸರು. ಚಾಳುಕ್ಯರ ಕಾಲದಲ್ಲಿ ಇದನ್ನು ವಾತಾಪಿ ಅಂತ ಕರಿತಿದ್ವಿ. ಬಾದಾಮಿನ ವಾತಾಪಿ ಅಂತ ಕೂಡ ಕರೀತಾರೆ. ಇನ್ನೊಂದು ಹೆಸರಲ್ಲಿ ಜ್ಞಾಪಕ ಇಟ್ಕೊಂಡಿರಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಆರ್ಟಿಕಲ್ ಬಂದುಬಿಟ್ಟು ಲಕ್ವಾರ್ ಡ್ಯಾಮ್ ಬಗ್ಗೆ. ಲಕ್ವಾರ್ ಡ್ಯಾಮ್ ಒಂದು ಡ್ಯಾಮು ಇತ್ತೀಚೆಗೆ ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆ. ಇದು ನ್ಯೂಸಲ್ಲಿದೆ. ಯಾಕಪ್ಪ ಅಂತಂದರೆ, ಇತ್ತೀಚೆಗೆ ನಮ್ಮ ಪ್ರಧಾನಮಂತ್ರಿಯವರು ಅದನ್ನು ಉದ್ಘಾಟನೆ ಮಾಡಿದ್ರು, ಅಂದರೆ ಅಂಡರ್ ಕನ್ಸ್ಟ್ರಕ್ಷನ್ನ ಚಾಲನೆ ನೀಡಿದರು. ಲಕ್ವಾರ್ ಡ್ಯಾಮ್ ಬಂದುಬಿಟ್ಟು ಇದು ಯಮುನಾ ನದಿಯಲ್ಲಿದೆ. ಯಮುನಾ ನದಿ ಮೇಲೆ ಕಟ್ತಾರೆ ಲಕ್ವಾರ್ ಡ್ಯಾಮ್ನ. ಇದನ್ನ ಎಲ್ಲಿ ಅಂತಂದರೆ, ಉತ್ತರಾಖಂಡ್ ಏನು ಸ್ಟೇಟ್ ಇದೆ ನಮ್ಮ ದೇಶದ್ದು, ಅಲ್ಲಿ ಇದು ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆ. ಇದರ ಅನುಕೂಲ ಏನಪ್ಪ ಅಂತಂದರೆ, 40,000 ಎಕರೆಗೆ ನೀರು ಉಣಿಸುತ್ತೆ ಮತ್ತು 927 ಮೆಗಾವ್ಯಾಟ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ನ ಇದು ಜನ್ರೇಷನ್ ಮಾಡುತ್ತೆ. ಸೊ ಇದು ಇತ್ತೀಚೆಗೆ ನ್ಯೂಸಲ್ಲಿತ್ತು ಲಕ್ವಾರ್ ಡ್ಯಾಮು. ಇದು ಅದಕ್ಕೋಸ್ಕರ ನಾವು ಇವತ್ತು ಕ್ವಶನ್ ಇಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ಪಂಚಾಯತಿ ರಾಜು. ನಿಮ್ಗೆ ಎಲ್ಲರೂ ಗೊತ್ತಿದೆ, ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಇದೆಲ್ಲ ಗ್ರಾಮ ಪಂಚಾಯತಿ ರಾಜು. ಇದ್ರ ಬಗ್ಗೆ ನಾವು ಒಂದು ಫ್ಯಾಕ್ಟ್ಸ್ನ ತಿಳ್ಕೊಳ್ಳೋಣ. ಪಂಚಾಯತಿ ರಾಜು ಯಾವಾಗ ನಮ್ಮ ದೇಶದಲ್ಲಿ ಬಂದಪ್ಪ ಅಂತಂದರೆ, 1992ರಲ್ಲಿ ಬಂತು. ಇದು ಯಾವುದ್ರ ಒಂದು ಕಾಪಿ ಆಗಿತ್ತು ಅಂತಂದರೆ, ಸೌತ್ ಏಷ್ಯಾ ಮಾಡಲು ಕಾಪಿ ಆಗಿತ್ತಿದ್ವು. ನೋಡಿ, ಪಂಚಾಯತಿ ರಾಜ್ ಬಂದುಬಿಟ್ಟು ಸೆಲ್ಫ್ ಗೌರ್ಮೆಂಟು. ನಿಮಗೆಲ್ಲ ಗೊತ್ತಿರೋಂಗೆ, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಇದನ್ನು 73rd ಮತ್ತು 74th ಅಮೆಂಡ್ಮೆಂಟ್ ತರ್ತಾರೆ ಕಾನೂನಿಗೆ. 73rd ಮತ್ತು 74th ಅಮೆಂಡ್ಮೆಂಟ್ ಮುಖಾಂತರ 1992ರಲ್ಲಿ ಇದನ್ನು ಪಂಚಾಯತಿ ರಾಜ್ನ ಜಾರಿಗೆ ತರಲಾಯಿತು. ಮತ್ತು ಇನ್ನೊಂದು ಕ್ವಶನ್, ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ನಾರ್ತ್ ಈಸ್ಟರ್ನ್ ಪಾರ್ಟ್ ಸೈಡ್ ಇದೆ. ನಾರ್ತ್ ಈಸ್ಟರ್ನ ಮ್ಯಾಪ್ನ ನೀವು ನೋಡ್ತಾ ಇದ್ದೀರಾ. ಇದು ಜಿಯೋಗ್ರಫಿಕಲಿ ತುಂಬ ಇಂಪಾರ್ಟೆಂಟ್ ಮ್ಯಾಪ್ ಇದು. ಇದ್ರ ಮೇಲೆ ತುಂಬಾ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಎಕ್ಸಾಂಪಲ್, ಟ್ರಾಫಿಕ್ ಆಫ್ ಕ್ಯಾನ್ಸರು ಯಾವ್ಯಾವ ರಾಜ್ಯದ ಮುಖಾಂತರ ಹರಿದೋಗುತ್ತೆ, ಈ ಥರದ್ದೆಲ್ಲ ಕೇಳ್ತಾ ಇರ್ತಾರೆ. ಮತ್ತು ನಾರ್ತ್ ಈಸ್ಟರ್ನು ನಾಗಾಲ್ಯಾಂಡು, ರಾಜಧಾನಿ ಅಸ್ಸಾಂ, ಗುವಾಹಟಿ, ಈ ಥರ ಇಟಾನಗರ, ಅರುಣಾಚಲ್ ಪ್ರದೇಶ ಇದರೆಲ್ಲ ಕೇಳ್ತಾ ಇರ್ತಾರೆ. ಇದ್ರ ಇಂಪಾರ್ಟೆಂಟ್ ಅದ್ರ ಬಗ್ಗೆ ಒಂದು ಕ್ವಶನ್ ನೋಡೋಣ. ನೋಡಿ, ಮಯನ್ಮಾರ್ ಮತ್ತು ಬಾಂಗ್ಲಾದೇಶ, ನಾರ್ತ್ ಈಸ್ಟರ್ನ್ ರೀಜನಲ್ಲಿ ಈ ಕಡೆ ಮಯನ್ಮಾರ್ ಬರುತ್ತೆ, ಏನು ಕರ್ಜರ್ ಹೊರಡುತ್ತೆ ಈ ಕಡೆ, ಮತ್ತು ಬಾಂಗ್ಲಾದೇಶ ಈ ಎರಡು ಸಂಧಿನಲ್ಲಿ ಬರುತ್ತೆ. ಇದ್ರ ಜೊತೆ ಯಾವೊಂದು ನಮ್ಮ ಸ್ಟೇಟು ಬೌಂಡ್ರಿನ ಹಂಚ್ಕೊಂಡಿದೆ ಅಂತ ಇದು ಕ್ವಶನ್ ಇದೆ. ತ್ರಿಪುರ, ಮಿಜೋರಾಂ, ಮಣಿಪುರ್, ಒರಿಸ್ಸಾ. ನೋಡಿ, ಒರಿಸ್ಸಾ ಅಲ್ವೇ ಅಲ್ಲ, ಎಲ್ಲಿ ಈಸಿಯಾಗಿ ಹೆಲ್ಮೆಟ್ ಮಾಡಬೇಕಾಗ್ಬೋದು ಇದನ್ನು. ಒರಿಸ್ಸಾ ಬಂದುಬಿಟ್ಟು ಈ ಕೆಳಗಡೆ ಪಾರ್ಟಲ್ಲಿ ಬರುತ್ತೆ. ನೋಡಿ, ತ್ರಿಪುರ ನಾವು ನೋಡ್ತಾ ಇದ್ದೀವಿ.
ಈ ಸೈಡ್ ಬರುತ್ತೆ ತ್ರಿಪುರ. ಮಿಜೋರಾಂ ಬಂದ್ಬಿಟ್ಟು, ತ್ರಿಪುರ ಬಂದ್ಬಿಟ್ಟು ಇಲ್ಲಿ ಅಗರ್ತಲಾ ನೋಡಿ, ಇದು ಕರ್ಜರ್ ಏನು ಓಡಾಡ್ತಾ ಇದೆಯಲ್ಲ, ಕರ್ಜರ್ ನೋಡಿ ಅಗರ್ತಲಾ. ಇಲ್ಲಿ ಮಿಜೋರಾಂ ಬಂದ್ಬಿಟ್ಟು ಈ ಕಡೆ. ಕ್ವಶನ್ ಏನಪ್ಪ ಅಂತಂದರೆ, ಮಯನ್ಮಾರ್ ಮತ್ತು ಬಾಂಗ್ಲಾದೇಶ ಎರಡೂ ದೇಶಗಳ ಜೊತೆ ಯಾವೊಂದು ರಾಜ್ಯ ಬೌಂಡ್ರಿನ ಹಂಚ್ಕೊಂಡಿದೆ ಅಂತ ಹೇಳ್ಬಿಟ್ಟು ನೋಡಿ. ನೀವು ಆನ್ಸರಲ್ಲಿ ಕರೆಕ್ಟಾಗಿ ಕಾಣ್ತಾ ಇದೆ, ಆನ್ಸರ್ ಬಂದ್ಬಿಟ್ಟು ಮಿಜೋರಾಂ. ಈ ಕರ್ಜರಲ್ಲಿ ಕಾಣ್ತಾ ಇದಿಲ್ಲ, ಈ ಕಡೆ ಮಯನ್ಮಾರ್ ಬರುತ್ತೆ, ಈ ಕಡೆ ಬಾಂಗ್ಲಾದೇಶ ಬರುತ್ತೆ, ಎರಡಕ್ಕೂ ಇದು ಅಟ್ಯಾಚ್ ಆಗಿದೆ. ಬನ್ನಿ ಫಸ್ಟ್ ಕ್ವಶನ್ಗೆ ಮತ್ತೆ ಹೋಗೋಣ ನಾವು. ಫಸ್ಟಲ್ಲಿ ನಾನು ನಿಮ್ಗೆ ಕೇಳಿದ್ದೆ ವೆಸ್ಟರ್ನ್ ಘಾಟ್ಸು ಮತ್ತು ಈಸ್ಟರ್ನ್ ಘಾಟ್ಸು ಎಲ್ಲಿ ಮೀಟ್ ಆಗ್ತವೆ ಅಂತೇಳಿ. ನೋಡಿ ಇದು ಮ್ಯಾಪು, ವೆಸ್ಟರ್ನ್ ಘಾಟ್ಸು ಮತ್ತು ಈಸ್ಟರ್ನ್ ಘಾಟ್ಸಿನ ಮ್ಯಾಪ್ ಇದು. ಇದು ಬಂದ್ಬಿಟ್ರಿ ಮೀಟ್ ಆಗ್ತವೆ ಬಿಳಿಗಿರಿ ರಂಗ ಟೆಂಪಲ್. ಬಿಳಿಗಿರಿ ರಂಗ ಟೆಂಪಲ್ ಬಗ್ಗೆ ಕೇಳಿರ್ತೀರ, ತುಂಬ ಫೇಮಸ್ ಟೆಂಪಲ್ ಇದು. ಇಲ್ಲಿ ಬಂದ್ಬಿಟ್ಟು ಈ ಕಡೆಯಿಂದ ವೆಸ್ಟರ್ನ್ ಘಾಟ್ಸ್ ಬರುತ್ತೆ, ಈ ಕಡೆಯಿಂದ ಆಂಧ್ರ ಪ್ರದೇಶ್ ಸೈಡಿಂದ ಈಸ್ಟರ್ನ್ ಘಾಟ್ಸ್ ಬರುತ್ತೆ, ಎರಡೂ ಇಲ್ಲಿ ಮೀಟ್ ಆಗ್ತವೆ. ಮತ್ತು ಇದು ಅಷ್ಟು ಪಾರ್ಟ್ ಏನಿದೆ, ಇಂಡಿಯಾ ಅಲ್ಲ ಸಾರಿ ತಮಿಳುನಾಡು ಮತ್ತು ಕರ್ನಾಟಕ ಪಾರ್ಟ್ ಮತ್ತು ಕೇರಳ ಪಾರ್ಟು, ಅಷ್ಟನ್ನ ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ ಅಂತ ಕರೀತಾರೆ. ಇಲ್ಲಿ ಸತ್ಯಮಂಗಲ ಟೈಗರ್ ರಿಸರ್ವ್ ಅಂತ ಇನ್ನೊಂದು ಕೂಡ ಇದೆ, ಅದು ಕೂಡ ತುಂಬಾ ಇಂಪಾರ್ಟೆಂಟು. ಮತ್ತು ಮಧುಮಲೆ ಟೈಗರ್ ರಿಸರ್ವ್ಸ್ ಅಂತ ಇದೆ, ಅದು ಕೂಡ ಇಂಪಾರ್ಟೆಂಟು. ಮತ್ತು ಬಿಳಿಗಿರಿ ರಂಗ ಟೆಂಪಲ್ ಟೈಗರ್ ರಿಸರ್ವ್ಸು, ಇಷ್ಟು ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಇದು. ಇದು ಆನ್ಸರ್ ಬಂದ್ಬಿಟ್ಟು ಇದಕ್ಕೀಗ ಬಿಳಿಗಿರಿ ಹಿಲ್ಸ್ ಅಂತೇಳಿ. ಬಿಳಿಗಿರಿ ಹಿಲ್ಸಲ್ಲಿ ಈಸ್ಟರ್ನ್ ಘಾಟ್ಸ್ ಮತ್ತು ವೆಸ್ಟರ್ನ್ ಘಾಟ್ಸ್ ಎರಡೂ ಕೂಡ ಬಂದ್ಬಿಟ್ಟು ಮೀಟ್ ಆಗ್ತವೆ. ಮತ್ತೊಮ್ಮೆ ನಾವು ಯಾವ್ಯಾವ ಆರ್ಟಿಕಲ್ ನಾವು ಡಿಸ್ಕಸ್ ಮಾಡಿದ್ವಿ ಅಂತ ಮತ್ತೊಮ್ಮೆ ಕಣ್ಣಾಯಿಸೋಣ. ನೋಡಿ, ಕರ್ನಾಟಕದಲ್ಲಿ ಹುಟ್ಟುವಂಥ ಒಂದು ಟ್ರಿಬ್ಯೂಟರಿ ಉಪನದಿ ಯಾವುದು ಅಂತಂದರೆ ತುಂಗಭದ್ರಾ. ಪಂಚಗಂಗಾ ಮತ್ತು ದೂಧ್ಗಂಗಾ ಇವು ಬಂದ್ಬಿಟ್ಟು ಗೋದಾವರಿ ಟ್ರಿಬ್ಯೂಟರಿ. ಇವು ಕೊಯ್ನಾ ಬಂದ್ಬಿಟ್ಟು ತುಂಗಭದ್ರಾದ್ದು, ಸಾರಿ ಕೃಷ್ಣಾ ನದಿಯ ಕೊಯ್ನಾ ಇದು ಟ್ರಿಬ್ಯೂಟರಿ. ನೆಕ್ಸ್ಟು ಬಯೋಫ್ಯೂಯಲ್ ಬಗ್ಗೆ ಇದೆ. ಬಯೋಫ್ಯೂಯಲ್ಲು ನೋಡಿ, ಡ್ಯಾರಾಡೂನಿಂದ ಡೆಲ್ಲಿಗೆ ಇತ್ತೀಚೆಗೆ ಕಂಪ್ಲೀಟ್ಲಿ ಬಯೋಫ್ಯೂಯಲಲ್ಲಿ ಓಡಾಡೋ ಅಂಥ ಒಂದು ಫ್ಲೈಟ್ನ ಲಾಂಚ್ ಮಾಡಿದ್ರು. ಇದರಿಂದ ಏನಪ್ಪ ಹೆಲ್ಪ್ ಆಗುತ್ತೆ ಅಂತಂದರೆ, ಕಾರ್ಬನ್ ಫುಟ್ ಪ್ರಿಂಟ್ ಅಂದರೆ ಕಾರ್ಬನ್ ಎಮಿಷನ್ನು ಕಡಿಮೆ ಆಗುತ್ತೆ ಆಕಾಶದಲ್ಲಿ, ಮತ್ತು ಖರ್ಚು ಕೂಡ ಕಡಿಮೆ ಬರುತ್ತೆ. ಸೊ ಗ್ರೀನ್ರಿ ಆಗುತ್ತೆ, ಎನ್ವೈರ್ಮೆಂಟ್ ಫ್ರೆಂಡ್ಲಿ ಇರುತ್ತೆ ಇದು. ಏವಿಯೇಷನ್ ಮಿನಿಸ್ಟ್ರಿ ಅವರು ಇದನ್ನು ಡ್ಯಾರಾಡೂನು ಮತ್ತು ಡೆಲ್ಲಿ ನಡುವೆ ಇದನ್ನು ಫ್ಲೈಟ್ನ ಲಾಂಚ್ ಮಾಡಿದ್ದಾರೆ. ಅದಾದಮೇಲೆ ಸಿಲ್ಕ್ ಟೌನ್ ಯಾವುದಪ್ಪ ಅಂತ ನೋಡಿದ್ವಿ, ಸಿಲ್ಕ್ ಟೌನ್ ಬಂದ್ಬಿಟ್ಟು ರಾಮನಗರ. ರಾಮನಗರಕ್ಕೆ ನಾವು ಸಿಲ್ಕ್ ಟೌನ್, ರೇಷ್ಮೆ ನಾಡು ಅಂತ ಕರಿತೀವಿ. ಮತ್ತು ನಿಡಂಬಸ್ರಿ ಏರ್ಪೋರ್ಟ್ ಅನ್ನೋದು ಬಂದ್ಬಿಟ್ಟು ಕೊಚ್ಚಿನ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ನಾವು ನಿಡಂಬಸ್ರಿ ಏರ್ಪೋರ್ಟ್ ಅಂತ ಕರಿತೀವಿ. ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಯಾವಾಗ ಲಾಂಚ್ ಆಯಿತು ಅಂತಂದರೆ 2005 ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟು ಲಾಂಚ್ ಆಯಿತು ಇದು. ಆವಾಗಲಿಂದ ಇವತ್ತಿನವರೆಗೂ ಜಾರಿ ಇದೆ ಇದು. ಯಾವುದೇ ಒಂದು ಇನ್ಫಾರ್ಮೇಷನ್ ಬೇಕು ಅಂತಂದರೆ ಗೌರ್ಮೆಂಟ್ಗೆ ನಾವು ಲೆಟ್ರ್ ಬರೆದ್ಬಿಟ್ಟು ತಕ್ಷಣವೇ ಪಡ್ಕೋಬಾರ್ದು ಇದ್ರ ಮುಖಾಂತರ. ಮತ್ತು ಬಾದಾಮಿಗೆ ಮತ್ತೊಂದು ಹೆಸರು ಏನಂತ ಕರಿತೀವಿ ಚಾಳುಕ್ಯರ ಕಾಲದಲ್ಲಿ ಅಂತಂದರೆ ವತಾಪಿ. ವತಾಪಿ ಅನ್ನೋದನ್ನ ನಾವು ಕರಿತಾ ಇದ್ವಿ. ಅದಾದಮೇಲೆ ಲಕ್ವರ್ ಡ್ಯಾಮ್ ಬಗ್ಗೆ ನೋಡಿದ್ವಿ. ಲಕ್ವರ್ ಡ್ಯಾಮ್ ಬಂದ್ಬಿಟ್ಟು ಯಮುನಾ ನದಿ ಮೇಲೆ ಕಟ್ಟಿರೋಂಥ ಡ್ಯಾಮ್ ಇದು. ಇದು 40,000 ಎಕರೆಗೆ ನೀರು ಉಣಿಸುತ್ತೆ ಮತ್ತು 927 ಮೆಗಾವ್ಯಾಟ್ನ ಹೈಡ್ರೋ ಎಲೆಕ್ಟ್ರಿಕ್ ಪವರ್ನ ಇದು ಜನರೇಟ್ ಮಾಡುತ್ತೆ. ಇನ್ನು ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆ ಇದು ಡ್ಯಾಮು. ಅರ್ಥ ಆಯ್ತಲ್ವಾ? ಅಂಡರ್ ಕನ್ಸ್ಟ್ರಕ್ಷನ್ ಅಂದರೆ ಕೆಲಸ ನಡೀತಿದೆ ಲಕ್ವರ್ ಡ್ಯಾಮು. ಇದು ಇತ್ತೀಚೆಗೆ ನ್ಯೂಸಲ್ಲಿತ್ತು, ಅದಕ್ಕೋಸ್ಕರ ನಾವು ಇದನ್ನು ಡಿಸ್ಕಸ್ ಮಾಡ್ತಿದ್ವಿ. ಪಂಚಾಯತಿ ರಾಜ್ ಸಿಸ್ಟಮ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಪಂಚಾಯತಿ ರಾಜ್ ಸಿಸ್ಟಮ್ ನೋಡಿ, 1992 ಇದನ್ನು ಜಾರಿಗೆ ತಂದರು. 73 ಮತ್ತು 74 ಅಮೆಂಡ್ಮೆಂಟ್ನ ಮಾಡಿಬಿಟ್ಟು ಕಾನೂನಿಗೆ ಇದನ್ನು ಪಾರ್ಲಿಮೆಂಟಲ್ಲಿ ಜಾರಿಗೆ ತಂದಿದ್ದರು. ಕೊನೆಯದಾಗಿ ನೋಡಿದ್ವಿ, ಯಾವ ಒಂದು ರಾಜ್ಯ ಎರಡೂ ದೇಶಗಳ ಜೊತೆ ತನ್ನ ಗಡಿನ ಹಂಚ್ಕೊಂಡಿದೆ, ಈ ಕಡೆ ಮಯನ್ಮಾರು ಈ ಕಡೆ ಬಾಂಗ್ಲಾದೇಶು. ನೋಡಿ, ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಮಿಜೋರಾಂ. ಮ್ಯಾಪಲ್ಲಿ ನೀವು ನೋಡ್ತಿದ್ರ ಮಿಜೋರಾಮು, ಈ ಕಡೆ ಮಯನ್ಮಾರ್ ಮತ್ತು ಈ ಕಡೆ ಬಾಂಗ್ಲಾದೇಶ ಎರಡೂ ದೇಶಗಳ ಜೊತೆ ಇಂಟರ್ನ್ಯಾಷನಲ್ ಬೌಂಡ್ರಿನ ಇದು ಹಂಚ್ಕೊಂಡಿದೆ. ಇವತ್ತಿನ ಡಿಸ್ಕಷನಲ್ಲಿ ಇಷ್ಟೇ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಡಿಸ್ಕಷನ್ಸ್.